ನಮ್ಮ ಅಶೋಕ್ ಅವರು ಭಾರಿ ಹೇಳ್ಬಿಟ್ರು, ಕರೆ ಎಲ್ಲ ಮುಚ್ಚಿದ್ರು. ಇವತ್ತು ಒಂದು ಅಶೋಕ್ ಅವರು ಒಂದು ತಿಳ್ಕೋಬೇಕು, ಕೆರೆ ಮುಚ್ಚಿದಕ್ಕೆ ಕಾರಣಗಳಿದೆ. ಕೆರೆಯಲ್ಲಿ ಯಾವಾಗಲೂ ನೀರಿರಬೇಕು. ಬೆಂಗಳೂರು ನಗರ ಬೆಳೀತಾ ಎಲ್ಲ ನಮಗೆ ಸ್ಯೂವೇಜ್ ಟ್ರೀಟ್ಮೆಂಟ್ ಮಾಡಿದೆ, ಎಲ್ಲ ಸ್ಟೌವ್ ವಾಟರ್ ಡ್ರೈನಿಗೆ ಕಲಿಸಿ ಎಲ್ಲ ಕೆರೆಗಳಲ್ಲಿಯೂ ಸ್ಯೂವೇಜ್ ಆಗಿಬಿಡ್ತು. ಅದೇನಾಯಿತು, ಸೊಳ್ಳೆ ಕಾಟ ಇದ್ದು ಜಾಸ್ತಿ ಆಯಿತು. ನಾವೀಗ ಏನು ಮಾಡಬೇಕು ಅಂತ ಇಟ್ಬಿಟ್ರೆ, ಕೆರೆಗಳನ್ನ ಉಳಿಸೋದು ಒಂದು, ಇರುವ ಕೆರೆಗಳನ್ನ ಉಳಿಸೋಣ. ಈಗ ಹಳೆ ಕಾಲದ ವಿಚಾರ ಹೇಳಿ ಪ್ರಯೋಜನ ಇಲ್ಲ, ಇರುವ ಕೆರೆಗಳನ್ನ ಉಳಿಸಿ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕಾಚರಗಡಲ್ಲಿ ಕೆರೆ ಇದೆ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಬಾಣಸವಾಡಿ ಕೆರೆ ಇದೆ. ಚೀಫ್ ಮಿನಿಸ್ಟ್ರು ಬರೆದಿದ್ದಾರೆ, ಬರೆದುಬಿಟ್ಟು ಇಲ್ಲಿ ತನಕ ಅದನ್ನು ಒಂದು ಬೇಲಿ ಹಾಕಿ ಅದನ್ನು ಕೆರೆ ಮಾಡುವಂಥ ಇದು ಮಾಡಲಿಕ್ಕೆ ಬರೆದರೂ ಸಮೇತ ಈಗಲೂ ಮೀನಾಮೇಷ ಎಣಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗಲೂ ಎಂಕೋಚ್ಮೆಂಟು ನಿಲ್ಸಿ ಆಗ್ತಾ ಇದೆ. ನೀವು ಅದನ್ನು ಬಿಟ್ಟುಬಿಟ್ಟು ಹಳೇದು ಸುಭಾಷ್ ನಗರ ಇದ್ರು ಮಿಲ್ಲರ್ ಟ್ಯಾಂಕ್ ಇರೋದು ವಿಚಾರಗಳು ಏನು ಪದ. ಈಗ ನಾನು ಹೇಳ್ತಾ ಇದ್ದೀನಿ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಎರಡು ಕೆರೆ ಉಳಿಸಿ ನೋಡೋಣ. ನೀವು ದುಡ್ಡು ಕೊಡಿ, ಅದಕ್ಕೆ ದುಡ್ಡು ಕೊಟ್ಟುಬಿಟ್ಟು ಇಮಿಡಿಯೇಟ್ ಆಗಿ ಮಾಡದಿದ್ರೆ ಅಲ್ಲಿ ಸಮೇತ ಸರ್ ಬೇರೆ. ಈಗ ಆಚೆ ಸೌತು ಆನೇಕಲ್ಲು ಅಲ್ಲಿಂದ ಎಸ್ ಟಿ ಪಿ ಪ್ಲಾಂಟ್ ಯಾವುದು ಹಾಕಿಲ್ಲ, ಎಲ್ಲ ಕಡೆ ಕೆರೆಗಳಿಗೂ ಕೂಡ ಸ್ಯಾನಿಟರಿ ಬರ್ತಾ ಇದೆ, ಎಲ್ಲ ಮುಚ್ಚಿಬಿಡುವ. ಸತೀಶ್ ರೆಡ್ಡಿ, ನಾನು ಮಾತಾಡ್ತಾ ಹೇಳ್ತೀನಿ, ವಿಚಾರ ಹೇಳ್ತೀನಿ. ನಾನು ಮಾತಾಡ್ತೀನಿ, ನಾನು ಮಾತಾಡೋ ಹೇಳ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ, ಬೆಂಗಳೂರು ಶಾಸಕರುಗಳು ಮಾತಾಡ್ತಾ ಇದಾರೆ, ಬೆಂಗಳೂರಿನಲ್ಲಿ ಇರ್ತಕ್ಕಂತ ರಾಜಕಾಲುವೆಗಳ ಬಗ್ಗೆ ಮಾತಾಡ್ತಾರೆ, ಬೆಂಗಳೂರಿನಲ್ಲಿ ಇರ್ತಕ್ಕಂತ ಕೆರೆಗಳ ಬಗ್ಗೆ ಮಾತಾಡ್ತಾರೆ, ಮುಚ್ಚಿರೋ ಬಗ್ಗೆ ಮಾತಾಡ್ತಾರೆ.